Hi guys, welcome back to Triveni Pujari YouTube channel. ಐ ಹೋಪ್ ಎಲ್ಲರೂ ಆರಾಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಕ್ಕೆ ಅಂದರೆ ನಾನು ತುಂಬ ಅಂದರೆ ತುಂಬ ವೆಯ್ಟ್ ಗೈನ್ ಆಗಿದ್ದೀನಿ. ಸೊ ನಾನು ಫಸ್ಟ್ 56-58 ಈ ರೇಂಜಲ್ಲಿ ಇದ್ದೆ. ಸೊ ಈಗ ನಂದು ವೆಯ್ಟ್ ಗೈನ್ ಬಂದುಬಿಟ್ಟು ಎಷ್ಟಾಗಿದೆ ಅಂದರೆ ನಿಮ್ಗೆ ಶಾಕ್ ಆಗ್ತೀರಾ. ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ ಎಷ್ಟು ಆಗಿದೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು 64.75 ಆಗಿದ್ದೀನಿ. 64.75 ಅಂದರೆ ಆಲ್ಮೋಸ್ಟ್ 65 ಆಗಿದ್ದೀನಿ. ಸೊ ನನ್ನ ಪ್ರಕಾರ ನಾನು ಒಂದು 7 kg ವೆಯ್ಟ್ ಗೈನ್ ಆಗಿದ್ದೀನಿ. ಸೊ ನಾನು 58 ಆದಾಗ ಓಕೆ ಏನು ಪರವಾಗಿಲ್ಲ 2 kg ಎಲ್ಲ ಅಂದ್ಕೊಂಡೆ. ಬಟ್ ನಾನು ಊರಿಗೆಲ್ಲ ಹೋಗಿ ಬಂದಾಗಿಂದ ತುಂಬ ಅಂದರೆ ತುಂಬ ವೆಯ್ಟ್ ಗೈನ್ ಆಗಿದ್ದೀನಿ. ಸೊ ಹಾಗಾಗಿ ನಾನು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊತಾ ಇದ್ದೀನಿ. ಸೊ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅಂದರೆ ನೀವು ಅಂದ್ಕೋಬೋದು ಫುಲ್ ಡಯಟ್ ಮಾಡ್ತಾರೆ ಅಂತ. ಸೊ ನಾನು ತೊಗೊತಿರೋ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ನಾನ್ ವೆಜ್ ಬಿಡೋದಾಗಲಿ ಅಥವಾ ಫುಲ್ ಕಂಪ್ಲೀಟಾಗಿ ಡಯಟ್ ಮಾಡೋದು, ಶುಗರ್ ಬಿಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ನನಗೆ ಇಷ್ಟ ಬಂದಿರೋ ಐಟಮ್ಸ್ ಎಲ್ಲ ತಿನ್ಕೊಂಡೆ ನಾನು ಡಯಟ್ ಮಾಡ್ತೀನಿ. ಬಟ್ ಆದರೂ ಕೂಡ ನಾನು ವೆಯ್ಟ್ ಲಾಸ್ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾವು ಡಯಟ್ ಮಾಡುವಾಗ ಎಲ್ಲ ಬಿಟ್ಬಿಟ್ಟು ನಾವು ಡಯಟ್ ಮಾಡಿದ್ರು ಅದು ವೇಸ್ಟ್ ಆಗುತ್ತೆ. ಸೊ ಈಗ ನೀವು ಶುಗರ್ ಬಿಡ್ತೀರಾ, ಸೊ 30 ಡೇಸ್ ಶುಗರ್ ಬಿಡ್ತೀರಾ ಅಂದರೆ ಸೊ 30 ಡೇಸ್ ಆದಮೇಲೆ ನೀವು ತೊಗೊಂಡಾಗ ಕೂಡ ನಿಮಗೆ ಆ ವೆಯ್ಟ್ ಗೈನ್ ಅನ್ನೋದು ಹಾಗೇ ಆಗುತ್ತೆ. ಸೊ ಹಾಗಾಗಿ ನಾವು ಎಲ್ಲ ತಿನ್ಕೊಂಡೇ ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ಳೋದನ್ನ ಕಲಿಬೇಕು. ಆ್ಯಂಡ್ ಪ್ಲಸ್ ಏನಂದರೆ ಸೊ ಎಲ್ಲ ಹಿತಮಿತವಾಗಿರಬೇಕು ಅಂತ ನಾನು ಹೇಳ್ತೀನಿ. ಸೊ ನನ್ನ ಚಾನಲಲ್ಲಿ ಪ್ರತಿದಿನ 10 AM ನಾನು ವೆಯ್ಟ್ ಲಾಸ್ ಚಾಲೆಂಜ್ದು ನಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಬಂದುಬಿಟ್ಟು ವೀಡಿಯೋಸ್ ನೋಡ್ಬೋದು. ಆ್ಯಂಡ್ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಸೊ ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಮಾಡಬೇಕು ಅನಿಸುತ್ತೆ. ಸೊ ಅಂಥವ್ರಿಗೂ ಕೂಡ ಇದು ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನೈಟ್ ಶಿಫ್ಟ್ ಮಾಡ್ತಿರೋದ್ರಿಂದಾಗಿ ಈಗ ಶಿಫ್ಟ್ ಮುಗಿದಿದೆ. ಸೊ ಈಗ ನಾನು ಬಂದಿದ್ದೀನಿ. ಸೊ ಈಗ ಟೈಮ್ ಎಷ್ಟಾಗಿದೆ ಅಂತ 5:26 ಆಗಿದೆ. 5:26 AM. ಸೊ ನಾನು ಮೊದಲಿಗೆ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ಸ್ ಏನು ಅಂತ ನಾನು ಫಸ್ಟ್ ನಿಮಗೆ ಹೇಳ್ತೀನಿ. ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಈಗ ನಾವು ಡೈಲಿ ಏನೇನೋ ತಿಂತಾ ಇರ್ತೀವಿ, ಬಟ್ ಅದರಲ್ಲಿ ಎಷ್ಟು ನಾವು ಒಳ್ಳೆ ಐಟಮ್ಸ್ ತಿಂತೀವಿ, ಎಷ್ಟು ಅದು ನಮಗೆ ಪಾಯ್ಸನ್ ಆಗಿ ಹೋಗಿದೆ ಹೊಟ್ಟೆ ಒಳಗಡೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಡಿಟಾಕ್ಸ್ ಡ್ರಿಂಕ್ಸ್ನ ನಾವು ಮಾರ್ನಿಂಗೇ ತಗೊಳ್ಳೋದ್ರಿಂದಾಗಿ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ವಿಷಭರಿತ ಅಂಶ ಏನಾದರೂ ಹೋಗಿದ್ರೆ ಸೊ ಅದನ್ನ ತೆಗೆದಾಕ್ಲಿಕ್ಕೆ ಈ ಡಿಟಾಕ್ಸ್ ಡ್ರಿಂಕ್ಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ಅದನ್ನ ನಾನು ಯಾವ ಥರ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಗೈಸ್, ನಾನು ಇಲ್ಲಿ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳಿಕ್ಕೆ ಒಂದು ಬೀಟ್ರೂಟ್ದು ಅರ್ಧ ತೊಗೊಂಡಿದ್ದೀನಿ. ಸೊ ಇನ್ನರ್ಧ ನಾಳೆಗಾಗುತ್ತೆ. ಸೊ ಈಗ ಇದನ್ನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಬೀಟ್ರೂಟ್ ಬಂದುಬಿಟ್ಟು ನಮಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಬೀಟ್ರೂಟ್ ನಾವು ತಗೊಳ್ಳೋದ್ರಿಂದ ಸೊ ಕ್ಯಾನ್ಸರ್ನಿಂದ ಕೂಡ ನಾವು ದೂರ ಇರ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಕ್ಯಾರೆಟ್. ಕ್ಯಾರೆಟ್ ನಿಮಗೆ ಗೊತ್ತೇ ಇದೆ. ಸೊ ಕ್ಯಾರೆಟ್ ಬಂದುಬಿಟ್ಟು ಕಣ್ಣಿಗೆ ಒಳ್ಳೆಯದು. ಇನ್ನು ಆರೆಂಜ್ ಒಂದು ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಇನ್ನು ಈ ಆರೆಂಜ್ ಒಂದು ತೊಗೊಂಡಿದ್ದೀನಿ. ಸೊ ಅದನ್ನ ಕೂಡ ಹಾಕ್ತಿದ್ದೀನಿ. ಸೊ ನೀವು ಆರೆಂಜ್ ತೊಗೊಳ್ಳೋದ್ರಿಂದ ಆರೆಂಜಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ನಿಮಗೆ ಮುಖ ಗ್ಲೋ ಆಗಲಿಕ್ಕೆ ಎಲ್ಲ ಇದು ಆರೆಂಜ್ ಬಂದುಬಿಟ್ಟು ಒಳ್ಳೆಯದು. ಮತ್ತು ಆರೆಂಜ್ನ ನಾವು ತೊಗೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಎಲ್ಲ ಪಿಂಪಲ್ಸ್ ಏನಾದರೂ ಇದ್ದರೂ ಕೂಡ ಸೊ ಅದಕ್ಕೂ ಕೂಡ ಈ ಆರೆಂಜ್ ಒಳ್ಳೆಯದು. ಈಗ ನಾನು ಇದಕ್ಕೆ ನೀರು ಸೇರಿಸ್ಕೊತೀನಿ ಸ್ವಲ್ಪ. Thank you.
ವಾಕ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ ವಾಕ್ ಮಾಡೋ ಟಿಪ್ಸ್, ನೀವು ವಾಕ್ ಮಾಡೋ ಸ್ಪೀಡಾಗಿ ವಾಕ್ ಮಾಡೋದು ಕಲಿಬೇಕು. ಸೊ ಆಗ ಅದು ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ವಾಕ್ ಮಾಡೋ ತುಂಬ ಸ್ಪೀಡಾಗಿ ನಡೆಯೋದನ್ನ ಕಲೀರಿ. ಸೊ ನನಗೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಡೆದು, ಆ್ಯಂಡ್ ಎಷ್ಟು ದೂರ ನಡೆದಿದ್ದೀನಿ ಆ್ಯಂಡ್ ಎಷ್ಟು ಸ್ಟೆಪ್ಸ್ ನಡೆದಿದ್ದೀನಿ ಅನ್ನೋದು ಕೂಡ ನಾನು ಈ ವಾಚಲ್ಲಿ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ನಾನಿಲ್ಲಿ 50 minutes ನಡೆದಿದ್ದೀನಿ ಆ್ಯಂಡ್ ಸ್ಟೆಪ್ಸ್ ಬಂದುಬಿಟ್ಟು 3236 ಸ್ಟೆಪ್ಸ್, ಕಿಲೋಮೀಟ್ರ್ ಬಂದುಬಿಟ್ಟು 2.6. ಸೊ ಇಷ್ಟು ನಾನು ನಡೆದಿದ್ದೀನಿ. ಗೈಸ್ ನೋಡಿ, ನಾವು ಸ್ಪೀಡಾಗಿ ವಾಕ್ ಮಾಡೋದ್ರಿಂದ ತುಂಬ ಸ್ವೆಟ್ ಆಗ್ತೀವಿ ಇದೇ ಥರ. ಸೊ ಹಾಗಾಗಿ ನಾವು ಬೇಗ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು. ಗೈಸ್ ನೆಕ್ಸ್ಟ್ ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಮೂಲಂಗಿ ಪಲ್ಯ ಮಾಡ್ಕೊಳ್ವಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಮೂಲಂಗಿ ಪಲ್ಯ ಮತ್ತು ಇಡ್ಲಿ ಮಾಡ್ಕೊಳ್ವಾ ಅಂತ ಎಲ್ಲ ವೆಜಿಟೇಬಲ್ಸ್ಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕುಕ್ಕಿಂಗ್ ಎಲ್ಲ ಆದಮೇಲೆ, ಸೊ ಹೇರ್ ಎಲ್ಲ ತುಂಬ ಸ್ವೆಟ್ ಆಗಿತ್ತು ವಾಕ್ ಮಾಡಿರೋದ್ರಿಂದಾಗಿ, ಸೊ ಅದಕ್ಕೆ ಕೋಕೋನಟ್ ಆಯಿಲ್ ಹಾಕಿ ಸ್ನಾನ ಮಾಡು ಅಂತ ಹೇಳ್ಬಿಟ್ಟು ಕೋಕೋನಟ್ ಆಯಿಲ್ ಹಾಕ್ಕೊತಿದ್ದೀನಿ ತಲೆಗೆ. ಆ್ಯಂಡ್ ನೀವು ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮ ಹೇರು ಯಾವಾಗಲೂ ಕಪ್ಪಾಗಿರುತ್ತೆ, ಸೊ ಬಿಳಿ ಆಗೋದಿಲ್ಲ ಅಷ್ಟು ಬೇಗ. ಸೊ ಯಾರೆಲ್ಲ ಕೂದಲು ಬೇಗ ಬಿಳಿ ಆಗುತ್ತೆ ಅಂತ ಅನಿಸುತ್ತೆ, ಸೊ ಅವರೆಲ್ಲ ಯಾವಾಗೆಲ್ಲ ನೀವು ಸ್ನಾನ ಮಾಡ್ತೀರೋ ಆಗೆಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡೋದು ತುಂಬ ಒಳ್ಳೆಯದು. ಈಗ ನಾನು ಸ್ನಾನ ಆಗಿ ಸೊ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಯಾವುದೇ ಥರ ಡಯೆಟ್ ಸ್ಟ್ರಿಕ್ಟಾಗಿ ಏನು ಫಾಲೋ ಮಾಡಲ್ಲ ಅಂತ. ಸೊ ನನಗೆ ಇಷ್ಟ ಬಂದಿದ್ದೆಲ್ಲ ತಿಂತೀನಿ ಕುಡಿತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ನನಗೆ ಕಾಫಿ ಕುಡಿಬೇಕು ಅನಿಸ್ತು, ನಾನು ಕಾಫಿ ಕುಡಿತಾ ಇದ್ದೀನಿ. ಸೊ ಬಟ್ ಅದರಲ್ಲೂ ಕೂಡ ನಾನು ಆಲ್ಟರ್ ಮಾಡ್ಕೊಳ್ತೀನಿ ಯಾವ ಥರ ಅಂದರೆ, ಸೊ ಈಗ ನೀವು ಹಾಲು ಫುಲ್ ಮಂದ ಹಾಲು ಯೂಸ್ ಮಾಡೋ ಬದಲು ಅದಕ್ಕೆ ಸ್ವಲ್ಪ ನೀರು ಹಾಕಿ
ಆ್ಯಂಡ್ ಶುಗರ್ ಕೂಡ ಅಷ್ಟೇ, ತುಂಬ ಯೂಸ್ ಮಾಡಬೇಡಿ. ಲೈಕ್ ಒಂದು ಸ್ಪೂನ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಕು. ಸೊ ಈಗ ನಾವು ನಾರ್ಮಲಾಗಿ ಆದರೆ ಒಂದು ಎರಡು ಎರಡೂವರೆ ಸ್ಪೂನ್ ಹಾಕ್ತೀವಿ. ಸೊ ಸ್ಪೂನ್ ವೈಸ್ ನೀವು ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕಾಫಿ ಪೌಡ್ರ್ ಕೂಡ ಅಷ್ಟೇ, ಪ್ಯೂರ್ ಕಾಫಿ ಪೌಡರ್. ಸೊ ನಮ್ಮ ಮನೇಲೇ ಆಗಿರುವಂತಹ ಕಾಫೀಲಿ ಮಾಡಿರುವಂತಹ ಪೌಡರ್. ಸೊ ಇದರಲ್ಲಿ ಯಾವುದೇ ಥರದ ಕಲಬೆರಕೆ ಇರಲ್ಲ. ಮೊದಲೆಲ್ಲ ನಾನು ಈ ಥರ ಗ್ಲಾಸಲ್ಲಿ ಒಂದು ಇಷ್ಟು ಕುಡಿತಾ ಇದ್ದೆ. ಸೊ ಈಗ ಏನು ಮಾಡ್ತೀನಿ ಅಂದರೆ ಈ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಕುಡಿತೀನಿ. ಸೊ ಆಗ ನನಗೆ ಕಾಫಿ ಕುಡ್ದಂಗೂ ಆಯಿತು, ಆ್ಯಂಡ್ ನಾನು ಸ್ವಲ್ಪ ಡಯಟ್ ಫಾಲೋ ಮಾಡಿದಾಗ ಕೂಡ ಆಯಿತು. ಸೊ ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ನಾನು ಮೂರು ಇಡ್ಲಿ ತೊಗೊಂಡಿದ್ದೀನಿ, ಒಂದು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಸೌತೆಕಾಯಿ, ಒಂದು ಗ್ಲಾಸ್ ಕಾಫಿ, ಆಮೇಲೆ ಮೂಲಂಗಿನ ಕರಿ ಥರ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ನನ್ನ ಬ್ರೇಕ್ಫಾಸ್ಟ್. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ನಾನಿಲ್ಲಿ ಹೊಟ್ಟೆ ಫುಲ್ಲಾಗಂಗೆ ತುಂಬಾ ತೊಗೊಂಡಿದ್ದೀನಿ. ಸೊ ಇಡ್ಲಿ ಮೂರು ತೊಗೊಂಡಿದ್ದೀನಿ, ಆಮೇಲೆ ಇದು ಪ್ರೋಟೀನ್ಗೋಸ್ಕರ ಎಗ್ ತೊಗೊಂಡಿದ್ದೀನಿ, ಆಮೇಲೆ ವೆಜಿಟೇಬಲ್ ಜಾಸ್ತಿ ತೊಗೊಂಡಿದ್ದೀನಿ, ಆಮೇಲೆ ಸೌತೆಕಾಯಿ ಕೂಡ ತೊಗೊಂಡಿದ್ದೀನಿ. ಸೊ ಇದು ಇಷ್ಟು ನಾನು ಜಾಸ್ತಿ ತೊಗೊಂಡಿದ್ದೀನಿ. ಸೊ ಇದು ಕಮ್ಮಿ ತೊಗೊಂಡಿದ್ದೀನಿ. ಆ್ಯಂಡ್ ಕಾಫಿ ಕೂಡ ಅಷ್ಟೇ, ಸೊ ದೊಡ್ಡ ಗ್ಲಾಸಲ್ಲಿ ತೊಗೊಂಡಿಲ್ಲ ನಾನು, ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿರೋದು. ಸೊ ಈ ಥರ ತೊಗೊಂಡಾಗ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಇಲ್ಲಿ ಏನಂದರೆ ಈಗ ನಾವು 10 ಇಡ್ಲಿ ತಿಂದರೆ ಅಥವಾ 5 ಇಡ್ಲಿ ತಿಂದರೆ ಸೊ ಜಾಸ್ತಿ ಕ್ಯಾಲರಿ ಕೌಂಟ್ ಆಗುತ್ತೆ. ಸೊ ಅದಕ್ಕೆ ತರಕಾರಿನ ಜಾಸ್ತಿ ಮಾಡಿ ಇದನ್ನ ನಾವು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಸೌತೆಕಾಯಿ ಉಳಿದಿದೆ. ಸೊ ಅದು ತಿಂದಂಗೆ ನಂಗೆ ಹೊಟ್ಟೆ ಫುಲ್ ಆಯಿತು, ಮೇ ಬಿ ಇದನ್ನ ನಾನು ಈವ್ನಿಂಗ್ ತಿನ್ಬೋದು, ಇನ್ನೂನಿಲ್ಲ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನೈಟ್ ಶಿಫ್ಟ್ ಮಾಡೋದಂತ. ಸೊ 7:30 PM ನಂದು ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಟೈಮ್ ಎಷ್ಟು ಅಂದರೆ, ಸೊ ಈಗ ಬಂದುಬಿಟ್ಟು 9:00 ಆಗಿದೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ತಿಂದಂಗೆ ನಾನು ಮಲ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಅದು ಇದು ಮಾಡಿ ಅದಾದಮೇಲೆ ಮಲ್ಕೊಳ್ತೀನಿ. ಆ್ಯಂಡ್ ಈವ್ನಿಂಗ್ 5 PM ಎದ್ದುಬಿಟ್ಟು ಆಮೇಲೆ ಏನು ಏನಾದರೂ ತಿಂದು ಹೋಗ್ತೀನಿ. ಸೊ ಆಫ್ಟರ್ನೂನ್ ಲಂಚ್ ಅಂತ ನಾನೇನು ಮಾಡಲ್ಲ. ಸೊ ಈಗ ತಿಂದರೆ ಏನು ನಾನು ಈವ್ನಿಂಗ್ ಎದ್ದೇ ತಿನ್ನೋದು. ಸೊ ನಾನಿನ್ನು ಸ್ವಲ್ಪ ಎಡಿಟಿಂಗ್ ಮಾಡಿ ನಿದ್ದೆ ಮಾಡಿ ಈವ್ನಿಂಗ್ ಸಿಗ್ತೀನಿ. ಬಾಯ್ ಗೈಸ್. ನಾನು ಈವ್ನಿಂಗ್ ಎದ್ದುಬಿಟ್ಟು ಸ್ವಲ್ಪ ಒಂದು ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಆಮೇಲೆ ಚಿಯಾ ಸೀಡ್ಸ್ ಕೂಡ ಹಾಕಿದ್ದೀನಿ. ಯಾಕಂದರೆ ಸೊ ಈಗ ವೆದರ್ ತುಂಬ ಹಾಟ್ ಆಗಿರೋದ್ರಿಂದ ನನಗೆ ಬಾಡಿ ಹೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಕಲಸ್ಕೊಂಡು ಕುಡಿತೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈಗ ಈವ್ನಿಂಗ್ ಹತ್ರ 5 PM ಆಗಿದೆ. ಸೊ ಈಗ ನಾನು ಒಂದು ಸ್ವಲ್ಪ ಕಾಫಿ ತೊಗೊಂಡಿದ್ದೀನಿ, ಆ್ಯಂಡ್ ಒಂದು ದೋಸೆ ತೊಗೊಂಡಿದ್ದೀನಿ, ಆ್ಯಂಡ್ ಮಾರ್ನಿಂಗ್ ಉಳ್ದಂತಹ 2 ಇಡ್ಲಿನ ಕೂಡ ಹಾಕ್ಕೊಂಡಿದ್ದೀನಿ, ವೇಸ್ಟ್ ಆಗುತ್ತೆ ಅಂತ. ಮತ್ತು ಮೂಳಂಗಿ ಸಾಂಬಾರ್ ಏನು ಮಾಡಿದೆ ಅದು, ಆಮೇಲೆ ಅದ್ರ ಜೊತೆಗೆ ವಾಟರ್ ಮೆಲನ್ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಂದು ಈವ್ನಿಂಗ್ ಮೀಲ್. ನಾನಿವತ್ತು ಈವ್ನಿಂಗು 4 PM ಎದ್ದೆ. ನಾರ್ಮಲಿ ನಾನು 5 PM ಎದ್ದೊಳ್ಳೋದು. ಈಗ ಬ್ಯಾಂಗ್ಳೂರು ವೆದರ್ ಕೂಡ ತುಂಬ ಹಾಟ್ ಆಗಿರೋದ್ರಿಂದ ನನಗೆ ಅಷ್ಟು ನಿದ್ದೆ ಬರಲ್ಲ. ಸೊ ಇನ್ನೂ ನೈಟ್ ಶಿಫ್ಟ್ ಮಾಡಬೇಕು, ನೈಟ್ ನಿದ್ದೆ ಬರುತ್ತೆ ಅಂತ ಸ್ವಲ್ಪ ಟೀ ಮಾಡಿ ಕೂಡ ಕುಡಿದಿದ್ದೀನಿ. ನೆಕ್ಸ್ಟ್ ನೈಟ್ ನನಗೆ ಏನಾದರೂ ಅಶು ಆದರೆ ಏನಾದರೂ ತಿನ್ನಲಿಕ್ಕೆ ಬೇಕು ಅಂತ ಇಲ್ಲಿ ನಾನು ವಾಟರ್ ಮೆಲನ್ ಮತ್ತು ಬೆಳಿಗ್ಗೆ ಕಟ್ ಮಾಡಿಟ್ಟಂತಹ ಸೌತೆಕಾಯಿ ಕೂಡ ಉಳಿದಿತ್ತು. ಸೊ ಅದನ್ನ ಕೂಡ ನಾನು ಬಾಕ್ಸಿಗೆ ಹಾಕ್ಕೊತ ಇದ್ದೀನಿ. ಸೊ ನನಗೆ ಏನಾದರೂ ಹಸು ಆದರೆ ನಾನು ಇದನ್ನೇ ತಿನ್ನುವಂತ. ಸೊ ನೀವು ಕೂಡ ಅಷ್ಟೇ ಮಾರ್ನಿಂಗ್ ಶಿಫ್ಟ್ ಏನಾದರೂ ಮಾಡ್ತಿದ್ದೀರಾ ಅಂದರೆ
ಟೂ ಮೀಲ್ನ ಚೆನ್ನಾಗೇ ತಿನ್ನಿ. ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಲೈಟಾಗಿ ಫ್ರೂಟ್ಸು ಅದು ಇದು ಏನಾದರೂ ತಿಂದು ಮಲಗಿದ್ರೆ ತುಂಬ ಯೂಸ್ ಆಗುತ್ತೆ ಅದು ವೆಯ್ಟ್ ಲಾಸ್ಗೆ. ಆ್ಯಂಡ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ತೀರಾ ಕಮ್ಮಿ ತಿನ್ನೋದು ಈ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ಸೈಡ್ ಎಫೆಕ್ಟು ಕೂಡ ಬರುತ್ತೆ. ನೀವೇನು ಆಗ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ ಆ ಟೈಮಿಗೆ ಮಾತ್ರ ನಿಮ್ಮದು ವೆಯ್ಟ್ ರೆಡ್ಯೂಸ್ ಆಗಿರುತ್ತೆ. ಆಮೇಲೆ ನೀವು ಪುನಃ ಅದನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಆ ವೆಯ್ಟ್ ಗೈನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ತಿಂದ್ಕೊಂಡೇ ನೀವು ವೆಯ್ಟ್ ಲಾಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ಗೈಸ್, ನನಗೆ ವೆಯ್ಟ್ ಗೈನ್ ಆಗೋಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ನಾನು ನೈಟ್ ಶಿಫ್ಟ್ ಮಾಡ್ತೀನಿ ಆ್ಯಂಡ್ ತುಂಬ ವಾಕ್ ಅದು ಇದು ಏನೂ ಮಾಡ್ತಾಯಿಲ್ಲ. ನಾ ಶಿಫ್ಟ್ ಮುಗಿಸ್ಕೊಬರ್ತೀನಿ, ಏನಾದರೂ ತಿಂತೀನಿ, ಮಲಗ್ತೀನಿ. ಸೊ ಹಾಗಾಗಿ ನನಗೆ ವೆಯ್ಟ್ ಗೈನ್ ಆಗೋಕ್ಕೆ ಅದು ಒಂದು ರೀಸನ್ನು. ಇನ್ನೊಂದು ಮೇನ್ ರೀಸನ್ ಏನಂದರೆ ನಾನು ಚಿಕನ್ ನಾನ್ ವೆಜ್ ಎಲ್ಲ ತುಂಬಾ ತಿಂತಿದ್ದೆ. ಸೊ ಮನೆಗೆ ಹೋದಾಗಲೂ ಕೂಡ ಅಷ್ಟೇ, ನಾನು 5 ಡೇಸೋ 6 ಡೇಸೋ ಏನೋ ಮನೇಲಿದ್ದೆ. ಸೊ ಒನ್ ಟೈಮ್ ಕೂಡ ನಾನು ವೆಜ್ ತಿಂದೇ ಇಲ್ಲ, ಬರೀ ನಾನ್ ವೆಜ್ಜೇ ತಿಂದಿರೋದು. ಸೊ ಅದರಿಂದಾಗಿ ನಾನು ತುಂಬ ವೆಯ್ಟ್ ಗೈನ್ ಆಗಿರೋದು. ಆ್ಯಂಡ್ ಇದನ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಸೊ ನಾನ್ ವೆಜ್ ಅಂದರೆ ನಾವು 3 ಮೀಲ್ಸ್ ಕೂಡ ನಾನ್ ವೆಜ್ಜೇ ಮಾಡಿದ್ರೆ ಆಬ್ವಿಯಸ್ಲಿ ವೆಯ್ಟ್ ಗೈನ್ ಆಗುತ್ತೆ. ಸೊ ಹಾಗಾಗಿ ನಾನಿನ್ನೊಂದು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡುವ ಅಂದ್ಕೊಂಡು ಸೊ ಸ್ಟಾರ್ಟ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಜರ್ನಿ. ಸೊ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅದರದ್ದು ಎಲ್ಲ ಡೀಟೇಲ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವೆಯ್ಟ್ ಗೈನ್ ಆದರೂ ಅಷ್ಟೇ, ವೆಯ್ಟ್ ಲಾಸ್ ಆದರೂ ಅಷ್ಟೇ, ನಾನು ಎಲ್ಲ ಇನ್ಫಾರ್ಮೇಷನ್ನ ಯೂಟ್ಯೂಬ್ ವಿಡಿಯೋ ಮುಖಾಂತರ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಅರೌಂಡ್ 12 AM ಆಗ್ತಾ ಬರ್ತಿದ್ದಂಗೆ ನನಗೆ ಗ್ಯಾಸು ಆಗ್ತಿತ್ತು. ಸೊ ಅದಕ್ಕೆ ನಾನು ತಗೊಂಡೋಗಿರೋಂತಹ ಫ್ರೂಟ್ಸ್ನ ತಿನ್ಕೊತಾ ಕೂತಿದ್ದೀನಿ. ಆ್ಯಂಡ್ ಗೈಸ್, ನಾನು ಈ ವಾಟರ್ ಬಾಟಲಲ್ಲಿ 2 ಬಾಟಲ್ ಆಗುವಷ್ಟು ವಾಟರ್ನ ಕೂಡ ಕುಡಿದಿದ್ದೀನಿ. ಸೊ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ವಾಟರ್ ಕುಡಿಯೋದು ಕೂಡ ತುಂಬ ಮುಖ್ಯ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮಗೆ ಏನಾದರೂ ಸಜೆಷನ್ಸ್ ಇದ್ದರೂ ಕೂಡ ಕೊಡ್ಬೋದು ನೀವು. ಆ್ಯಂಡ್ ನಾನು ನಿಮಗೆ ನಾಳೆಯ ವ್ಲಾಗ್ ಅಂದರೆ ಡೇ 2 ವೆಯ್ಟ್ ಲಾಸ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್ ಗಾಯ್ಸ್.